ಅಂತ ಒಂದು ಪರ್ಮಿಷನ್ ಇರುತ್ತೆ ಫ್ರಮ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟು 80G ಅನ್ನೋ ಒಂದು ಪರ್ಮಿಷನ್ ಇರುತ್ತೆ, ಸಿಗುತ್ತೆ ಇನ್ಕಮ್ ಟ್ಯಾಕ್ಸಿಂದ. ಈ ಥರ 80G 12B 80G ಎಲ್ಲ ಬಂದರೆ ವಾಟ್ ಈಸ್ ದ ಬೆನಿಫಿಟ್ ಅಂದರೆ ನಿಮಗೆ ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಇದರಿಂದ ನಾನೊಂದು ಮಾತು ಹೇಳ್ತೀನಿ. ನಮಗೆ ಜನರ ಕಡೆಯಿಂದ ಡೊನೇಷನ್ ತಗೋಬೋದು. ಇವಾಗ ಬೆಂಗಳೂರು ಥರ ಒಂದು ದೊಡ್ಡ ಸಿಟಿಯಲ್ಲಿ MNC ಕಂಪನಿಗಳು, ಫ್ಯಾಕ್ಟರಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಒಂದು ವರ್ಷಕ್ಕೆ ಫಂಡ್ ಸಮಾಗಮದಲ್ಲಿ ಅವರ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ರೀತಿಯಲ್ಲಿ ಸಮ್ ಅಮೌಂಟು ಡೊನೇಷನ್ ಕೊಡಬೇಕು ಅಂತ ಹೇಳಿ ಅವರು ಮಾಡಿ ಇಟ್ಟಿರ್ತಾರೆ. ಅದು ದಟ್ ಈಸ್ ಡಿಪೆಂಡ್ ಅಪಾನ್ ದ ಕಂಪನಿ ಟು ಬಜೆಟ್ಟು. ಆ ಇದನ್ನು ಸಮ್ ಪಾರ್ಟು ನಮ್ಮ ಒಳ್ಳೆಯ ಉದ್ದೇಶಗಳಿಗಾಗಿ, ನಮ್ಮ ಉದ್ದೇಶಗಳನ್ನು ಅವರನ್ನ ಈ ರಿಪೋರ್ಟ್ ಪರವಾಗಿ ಅವ್ರಿಗೆ ಕೊಟ್ಟರೆ ಅವರು ಇದು ಪರವಾಗಿಲ್ಲ, ಇದು ಸೋಷಿಯಲ್ ಆ್ಯಕ್ಟಿವಿಟಿಯಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಇವರು, ಇವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಕೊಟ್ಟು ಅವರಿಗೆ ದುಡ್ಡು ಪಡೆಯೋದು, ಅದು ಒಂದೆರಡು ರೂಪಾಯಿ ಅಲ್ಲ, ಲಕ್ಷ ಲಕ್ಷ ರೂಪಾಯಿಗೆ ನಾವು ಪಡೆಯಬೋದು. ಆ ಥರ ತಗೊಂಡ್ರೆ ಅದಕ್ಕೆ ಅವರಿಗೆ 80G ಅಂತ ಒಂದು ಬೆನಿಫಿಟ್ ಸಿಕ್ಕಬೇಕು. ಇನ್ಕಮ್ ಟ್ಯಾಕ್ಸಿಂದ ಇವರಿಗೆ ಕೊಡುವ ದುಡ್ಡು, ಈ ಡೊನೇಷನ್ಗೆ ಕೊಡುವ ದುಡ್ಡು ಕಂಪ್ಲೀಟ್ ಅವರಿಗೆ ಇನ್ಕಮ್ ಟ್ಯಾಕ್ಸಿಂದ ಎಕ್ಸೆಂಪ್ಷನ್ ಬರುತ್ತೆ. ಈ ಒಂದು ಪರವಾಗಿ ನಾವು ಮಿನಿಮಮ್ 5 ವರ್ಷ ಆಗಿರಬೇಕು. ಇವಾಗ ವಿ ಆರ್ ಆ ಒಂದು ಪೀರಿಯಡ್ ನಾವು ಕಲಿತಿದ್ದೀನಿ. ಇವಾಗ ನಮ್ಮ ಮುಖ್ಯ ಕಾರಣವಾಗಿ ಈ ಇನ್ಕಮ್ ಟ್ಯಾಕ್ಸ್, ಈ ಚಾರಿಟಬಲ್ ಆ್ಯಕ್ಟಿವಿಟೀಸನ್ನು ಶುರು ಮಾಡಬೇಕು, ಅದಕ್ಕೆ ನಮ್ಮ ಬೈಲ ಚೇಂಜ್ ಮಾಡಬೇಕು. ಜೊತೆಯಲ್ಲಿ ಟ್ರಸ್ಟ್ನ ಒಂದು ಅಚ್ಚುಕಟ್ಟನ್ನು ಚೇಂಜ್ ಮಾಡ್ತೀನಿ. 27 ಜನ ಎನ್ನೋ ಒಂದು ಪ್ಲೇಸ್ಗೆ ಒಂದು 11 ಮೆಂಬರ್ಸನ್ನು ಇಟ್ಕೊಂಡು ಒಂದು ಚೇಂಜಸ್ ಮಾಡಿ, ಇದರಲ್ಲಿ ಇಂಟ್ರೆಸ್ಟ್ ಮಾತ್ರ, ಇದು ಎರಡು ಥರ ಇಂಟ್ರೆಸ್ಟು ನಮ್ಮ ಟೈಮ್ ಮಾತ್ರ ಅಲ್ಲ, ಟೈಮು ಸರ್ ಹೇಳ್ದಂಗೆ ಟೈಮ್ ಆ್ಯಂಡ್ ಮನಿ ಎರಡೂ ಬೇಕಾಗಿದೆ. ನಮ್ಮ ಮನಸ್ಸಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡೋದಕ್ಕೂ ಆಸೆ ಇರಬೇಕು, ಟೈಮು ಸ್ಪೆಂಡ್ ಮಾಡೋದಕ್ಕೆ ಆಸೆ ಇರ್ಬೋದು. ಬರೀ ಹೆಸರು ಮಾತ್ರ ಇಟ್ಟುಕೊಂಡು ಟ್ರಸ್ಟ್ ಮಾಡೋದಕ್ಕೆ, ಟ್ರಸ್ಟ್ಗಳಾಗಿ ಕುಂದೋದಕ್ಕೂ ಆಗಲ್ಲ. ಆ ಒಂದು ದಿಸೆಯಲ್ಲಿ ನಾವು ನೋಡಿಕೊಂಡು ಅದಕ್ಕೆ ಇಂಟ್ರೆಸ್ಟ್ ಮಾತ್ರ ನಾವು ಕರೆದು ಒಂದು ಮೀಟಿಂಗ್ ಮಾಡಿ ಅವರಿಗೆ ಯಾವ ರೀತಿಯಲ್ಲಿ ಯಾವ ನಮಗೆ ನಾವು ಈ ಅಸೋಸಿಯೇಷನ್ಗೆ ಸಪೋರ್ಟ್ ಮಾಡಬೇಕು, ಈ ಟ್ರಸ್ಟ್ಗೆ ಯಾವ ರೀತಿಯಲ್ಲಿ ಅವ್ರ ಕಡೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಇದನ್ನು ನೆಕ್ಸ್ಟ್ AGM ಒಳಗೆ ಇದು ಕಂಪ್ಲೀಟ್ ಮಾಡಿಕೊಂಡು ಅದಕ್ಕೆ ಏನೇನು ಕೆಲಸಗಳು ಬರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಒಂದು ಅಭಿಪ್ರಾಯ ನಮ್ಮ ಕಮಿಟಿಗಳು ಲಾಸ್ಟು 2-3 ಇಯರ್ಸ್ ಕಮಿಟಿಯಲ್ಲಿ ಕಂಪ್ಲೀಟ್ ಮಾಡಿಕೊಂಡಿದ್ದೀನಿ. ಆ ಕಮಿಟಿ ಇದು ನಿರ್ದೇಶ ಪ್ರಕಾರ ಅದು ನಿಮ್ಮ ಮುಂದೆ ಇಡ್ತೇನೆ. ದಟ್ ಈಸ್ ಎಷ್ಟು 27 ಜನ ಟ್ರಸ್ಟಿಗಳಿತ್ತು, ಆ ಸಡನ್ನಾಗಿ ಯಾಕೆ 11 ಮೆಂಬರ್ಸ್ ಆಗಿದೆ ಅಂತ ಹೇಳಿ ಕೇಳುವುದಕ್ಕೆ ನಿಮಗೊಂದು ಅವಕಾಶ ಇರಬಾರ್ದು ಅಂತ ಹೇಳಿ ಇದನ್ನು ಬಿಡಿಸಿ ಹೇಳ್ತಾ ಇರೋದು. ಟ್ರಸ್ಟ್ದು ಉದ್ದೇಶ ಟ್ರಸ್ಟ್ ಮೆಂಬರ್ಸ್ಗೆ ಸಪೋರ್ಟ್ ಮಾಡಬೇಕು, ದಟ್ ಈಸ್ ವೆರಿ ಪರ್ಟಿಕ್ಯುಲರ್. ಅದು ಇಟ್ ಈಸ್ ನಾಟ್ ಎ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾತ್ರ, ಒಳ್ಳಿ ಹೊರಗಿನವ್ರಿಗಲ್ಲ, ಇಟ್ ಈಸ್ ಎ ಸಜ್ಮೆಂಟ್ ವೇಸ್. ಸಜ್ಮೆಂಟ್ ಅಂದರೆ ನಮ್ಮ ಮೆಂಬರ್ಸ್ಗೆ ಸಪೋರ್ಟ್ ಮಾಡಬೇಕು. ನಮ್ಮದ ಉದ್ದೇಶ ಮೆಂಬರ್ಸ್ಗೆ ಸಪೋರ್ಟ್ ಮಾಡಬೇಕು, ಮೆಂಬರ್ಸ್ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಮೆಂಬರ್ಸ್ ಬೇರೆ ಅವರ ಆ್ಯಕ್ಟಿವಿಟಿಗಳಲ್ಲಿ ನಾವು ಮಾಡಬೇಕು. ನಮ್ಮ ಯಾವುದೋ ಒಂದು ಜನರಲ್ ಬಾಡಿ ಮಾಡುವಾಗ ಹಲವಾರು ಆ ಅಕೌಂಟು ಈ ಅಕೌಂಟು ಇದೆಲ್ಲ ಇಲ್ಲಿ ಅಕೌಂಟಲ್ಲ 100% ನೀವು ಆಡಿಟಿಂಗ್ ಲೆಕ್ಕದಲ್ಲಿ 1 ರೂಪಾಯಿ ಕೂಡ ನಾವು ವಿತೌಟ್ ಬಿಲ್ಲಲ್ಲಿ ತಗೊಳ್ಳೋದಿಲ್ಲ. ಅವುಗಳು ಕರೆಕ್ಟಾಗಿ ಆಡಿಟಿಂಗ್ ಮಾಡ್ತಾ ಇದ್ದೀರಿ. ನಮ್ಮ ಕಮಿಟಿಯಲ್ಲಿ ಆಫೀಸಲ್ಲಿ ಇರುವ ಅಡ್ಮಿನಿಸ್ಟ್ರೇಟಿವಿಂಗು ಭಾಳ ಚೆನ್ನಾಗಿ ನೋಡಿಕೊಂಡು ಹೋಗ್ತಾ ಇದ್ದೀರಿ. ಇದ್ರ ಮುಖ್ಯ ಇದು ನಾವು ಯಾರಿಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಇದ್ರ ಬಗ್ಗೆ ಭಾಳ ಅಸತ್ಯಕ್ತವಾಗಿ ರೂಲ್ಸ್ಗಳು ಮಾಡಿ ಇಟ್ಟಿರೋ ಆ ರೂಲ್ಸ್ಗಳೇ ಹೋಗೋದು, 1 ರೂಪಾಯಿ ಆ ಕಡೆ ಈ ಕಡೆ ಹೋಗೋದಿಲ್ಲ. ಆದ್ದರಿಂದ ಆ ಫಂಡ್ ವಿಶೇಷ, ಅಡ್ಮಿನಿಸ್ಟ್ರೇಷನ್ ವಿಶೇಷ ಎಲ್ಲ ಭಾಳ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ನಡೀತಾ ಇದೆ. ಇದು ಇಲ್ಲಿ ಸಹಕಾರ ಮಾಡುವ ಜನರ ಮಾತ್ರ ನಾವು ಚೇಂಜಸ್ ಮಾಡ್ತಾ ಇದ್ದೀವಿ. ಚೇಂಜಸ್ ಮಾಡಿ ಯಾರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಯಾರಿಗೆ ಟೈಮ್ ಸಿಗುತ್ತೆ, ಯಾರಿಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾಸ್ ಇದೆ, ಇಟ್ ಮೀನ್ಸ್ ಎಜುಕೇಟೆಡ್,
ಮಾಡೋದಕ್ಕೆ ಅವರಿಗೆ ಕೆಪಾಸಿಟಿ ಇದೆ, ಅವರನ್ನು ನಾವು ಇದರಲ್ಲಿ ಸೇರಿಸ್ಕೊಂಡು ಒಂದು ರೂಪೀಕರಣ ಮಾಡಬೇಕು ಅಂತ ಹೇಳಿ ನಮ್ಮ ಕಮಿಟಿಗಳು ಲಾಸ್ಟು 3, 14, 15, 16 ಇದು ಈ 3 ಇಯರ್ಸು ಕಮಿಟಿಗಳನ್ನು ನಾವು ಚರ್ಚೆ ಮಾಡಿದ್ದೀನಿ. ಅದನ್ನು ನಿಮ್ಮ ಮುಂದಿಡ್ತೀನಿ. ನಿಮ್ಮ ಏನಾದರೂ ಇದ್ರ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ಹೇಳಿದರೆ ದಯವಿಟ್ಟು ಇವಾಗ ನನ್ನ ಹತ್ರ ಮಾತಾಡಬೇಕು. ಏನಾದರೂ ಚೇಂಜಸ್ ಏನಾಗಬೇಕು, ಏಕೆ ಆಗಬೇಕು, ಹತ್ರ ಆಗಿದರೆ ಏನು ಉಪಯೋಗ ಎನ್ನುವುದು ನಿಮಗೆ ತಿಳಿಸಲಿಲ್ಲ, ತಿಳಿಯಲಿಲ್ಲ ಅಂದರೆ ದಯವಿಟ್ಟು ದಪ್ಪನ ಹತ್ರ ಹೇಳ್ಬೋದು. ನಮಸ್ಕಾರ. ಏನಾದರೂ ತಮ್ಮ ಕಡೆಯಿಂದ ಪ್ರೆಸಿಡೆಂಟ್ ಅವ್ರಿಗೆ ನೇರ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅವರೊಟ್ಟಿಗೆ ಹಂಚಿಕೊಳ್ಬೋದು. ಫಂಕ್ಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಯಾಕೆಂದರೆ 27 ಜನ ಬರೀ ನೇಮ್ಸೆಕ್ ಟ್ರಸ್ಟಿಗಳಾದರೆ ಕೆಲಸ ಮಾಡೋವಂಥವ್ರು ಬರೀ 3-4 ಜನ ಇರ್ತಾರೆ. ಅದರಿಂದ ಟ್ರಸ್ಟಿನ ಬೆಳವಣಿಗೆ, ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅವರ ಮನಸ್ಸಿನ ಅಭಿಪ್ರಾಯ. ಹಾಗೆ ಟ್ರಸ್ಟು ಇನ್ನು ಮುಂದಕ್ಕೆ ಸ್ವಲ್ಪ ಸ್ಪೀಡಪ್ ಆಗಬೇಕು ಅಂದರೆ ಎಲ್ಲರೂ ಅಗ್ರೆಸಿವ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಯಾಕೆಂದರೆ ಹಲವಾರು ಸಂಸ್ಥೆಗಳಲ್ಲಿ ಆಲ್ರೆಡಿ ಪೋಸ್ಟಲ್ಲಿ ಇರ್ತಕ್ಕಂಥವರು ಟ್ರಸ್ಟಿಯಾಗಿ ಅಥವಾ ಇಲ್ಲಿ ಒಂದು ಹುದ್ದೆಯನ್ನು ತೆಗೆದುಕೊಂಡ್ರೆ ಈ ಟ್ರಸ್ಟಿನ ಒಂದು ಏನು ಧ್ಯೇಯೋದ್ದೇಶಗಳಿದೆ ಅದನ್ನು ಖಂಡಿತ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅನಿಸಿಕೆ, ಅದು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಈ ಏನು ಮುಂದೆ ಏನು ಈಗ ಟ್ರಸ್ಟ್ ಬೈಲ ಪ್ರಕಾರ ಅಮೆಂಡ್ಮೆಂಟ್ ಆಗಿ ಹೊಸ ಬೋರ್ಡ್ ಏನು ರಚನೆ ಆಗುತ್ತೆ ಅದು 11 ಜನಕ್ಕೆ ರಿಸ್ಟ್ರಿಕ್ಟ್ ಆಗುತ್ತೆ. ಮತ್ತು ಅವರು 11 ಜನದಲ್ಲಿ ರೊಟೇಷನ್ ಪಾಲಿಸಿ ಅದು ಮಾಮೂಲಿ ಇದೇ ಇರುತ್ತೆ, ಪ್ರತಿ 2 ಇಯರ್ಸ್ಗೆ ಅಥವಾ 1 ವರ್ಷಕ್ಕೆ ಅದು ಏನು ಅಮೆಂಡ್ಮೆಂಟು ನಮ್ಮ ಅಡ್ವೊಕೇಟಿಂದ ಏನು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದ್ರ ಪ್ರಕಾರ ನಡೀತಾ ಹೋಗುತ್ತೆ. ಇಲ್ಲಿ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಪ್ರತಿಯೊಂದು ಪೈಸನೂ ಸಹಿತ ಅಕೌಂಟ್ ಆಗುತ್ತೆ, ಅದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ನಿಮಗೆ ಅದ್ರ ಬಗ್ಗೆ ಯಾವುದೇ ಸಂಶಯ ಇದ್ದರೂ ನೀವು ನಮ್ಮ ಟ್ರಸ್ಟ್ ಆಫೀಸ್ಗೆ ವಿಸಿಟ್ ಮಾಡ್ಬೋದು, ಅಕೌಂಟ್ ಬುಕ್ ಪಕ್ಕ ರೆಡಿ ಇರುತ್ತೆ. ನಿಮ್ಗೆ ಏನೇ ಡೌಟ್ ಇದ್ದರೂ ನೇರ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನಮ್ಮ ಆಡಿಟರ್ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರತಿ ವರ್ಷದ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಏನಿದೆ, ಪ್ರತಿ ವರ್ಷದ ನಮ್ಮ ಟ್ರಸ್ಟಿನ ಖರ್ಚು ವೆಚ್ಚಗಳೇನಿದೆ ಅದು ಪ್ರತಿ ವರ್ಷ ಅಕೌಂಟ್ ಆಗುತ್ತೆ. ಅದು ಈವನ್ ಒಂದು ಸಿಂಗಲ್ ಪೈಸ ನಾವು ಖರ್ಚು ಮಾಡಬೇಕು ಅಂದ್ರೆ ಅದು ವೋಚರ್ ಮುಖಾಂತರನೇ ತಗೋಬೇಕು. ಹಾಗಾಗಿ ಎಲ್ಲರ ಗಮನಕ್ಕೂ ಬಂದಿರಬೇಕು ಅದು. ಹಾಗಾಗಿ ಯಾವುದೇ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಲೋಪದೋಷ ಆಗ್ತಾನೆ ಅನ್ನೋ ಸಂಶಯ ತಮ್ಮಲ್ಲಿ ಏನಾದರೂ ಹುಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮನಸ್ಸಿನಿಂದ ತೆಗೆದಾಕಿಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸ್ನೇಹಿತರೆ, ನಮ್ಮ ಮತ್ತೊಂದು ಅಂಗಸಂಸ್ಥೆಯ ಪ್ರೆಸಿಡೆಂಟ್ ಆದಂಥ ಶ್ರೀಯುತ ಬಸವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ನಮ್ಮ ಟ್ರಸ್ಟಿನ ವತಿಯಿಂದ ಸ್ವಾಗತವನ್ನು ನಮ್ಮ ಅಧ್ಯಕ್ಷರಾದಂಥ ಸುರೇಂದ್ರನ್ ಅವ್ರು ಕೋರಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ಹೊಸದಾಗಿ ಒಂದು GIFE ಜನರಲ್ ಇನ್ಶೂರೆನ್ಸ್ ಏಜೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಹುಟ್ಟುಕೊಂಡು ಜನರಲ್ ಇನ್ಶೂರೆನ್ಸ್ ಯಾರ್ಯಾರು ಏಜೆಂಟ್ಸ್ ಇದ್ದಾರೆ ಅವರಿಗೆ ಒಂದು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅವರು ಅದಕ್ಕೆ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಅದು ಈಗಷ್ಟೇ ಹುಟ್ಕೊಂಡಿದೆ. ಅದರಲ್ಲಿ ನಮ್ಮ ಚಂದ್ರಶೇಖರ್ ಅವರು, ಸುರೇಂದ್ರನ್ ಅವರು, ತಾವು ಸುಮಾರು ಜನ ಅದರಲ್ಲಿ ಆಲ್ರೆಡಿ ಮೆಂಬರ್ಸ್ ಇದ್ದೀರಾ. ಹಾಗಾಗಿ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ಟ್ರೆಜರರ್ ಆದಂಥ ಶ್ರೀಯುತ ಮಂಜುನಾಥ್ ಅವರು ಕಾರಣಾಂತರಗಳಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಟ್ರಸ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಅಕೌಂಟ್ಸನ್ನು ನಾನು ತಮ್ಮಲ್ಲಿ ಇಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವು ಇವಾಗ ಲೇಔಟ್ ಆ್ಯಕ್ಟಿವಿಸಿಗೆ 100 ಸೈಟ್ ರಿಜಿಸ್ಟ್ರೇಷನ್ನ ತೊಗೊಂಡಿದ್ದೀವಿ. ಅದ್ರ ಮುಖಾಂತರ ನಾವು ಡೆವಲಪರ್ಗೆ ಪೇಮೆಂಟ್ ಮಾಡಿರ್ತಕ್ಕಂಥದ್ದು 3,54,00,000. ಈಗ 1 ಕೋಟಿ ಆಲ್ರೆಡಿ ನಮಗೆ ಕಲೆಕ್ಟ್ ಆಗಿ ಬಂದಿದೆ ಥ್ರೂ ಮೆಂಬರ್ಸ್ ಮುಖಾಂತರ. ಅದನ್ನು ನಾವು FDA ಇಂಟ್ರೆಸ್ಟ್ ಅಂದಾಗಿ ಇಟ್ಟಿದ್ದೀವಿ, ಅದು ಶಾರ್ಟ್ ಪೀರಿಯಡ್ಗೆ. ಅದರಲ್ಲಿ ನಮಗೆ ಜನರೇಟ್ ಆಗ್ತಾ ಇರತಕ್ಕಂಥ ಇಂಟ್ರೆಸ್ಟು ತುಂಬಾ ಕಡಿಮೆ, 5% to 5.5% ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ 1 ಕೋಟಿ ಡೆಪಾಸಿಟಲ್ಲಿದೆ. ಅವ್ರು ಎನಿ ಮೂಮೆಂಟು ರಿಜಿಸ್ಟ್ರೇಷನ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ ನಂತರ ಅದು FD ಬ್ರೇಕ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಅದ ನಂತರ ನಮ್ಮ ಕರೆಂಟ್ ಅಕೌಂಟಲ್ಲಿ ಈಗ 430,789 ರೂಪಾಯಿ ಇದೆ. ಒಟ್ಟಿಗೆ ನಮ್ಮಲ್ಲಿರ್ತಕ್ಕಂಥ ಈ ಲೇಔಟ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ 458,30,789 ರೂಪಾಯಿ ಇಲ್ಲಿವರೆಗೂ ಕಲೆಕ್ಟ್ ಆಗಿದೆ. ಜೊತೆಗೆ ನಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸು UCO Bank FD ಅಕೌಂಟಲ್ಲಿ 1 ಕೋಟಿ ಇದೆ. UCO Bank KG Road ಸೇವಿಂಗ್ಸ್ ಬ್ಯಾಂಕಲ್ಲಿ 52,118 ರೂಪಾಯಿ ಇದೆ. UCO Bank KG Road ಕರೆಂಟ್ ಅಕೌಂಟಲ್ಲಿ 430,789 ರೂಪಾಯಿ ಇದೆ. ಇದು ಇವತ್ತಿನ ನಿನ್ನೆವರೆಗೂ ಇದೆ. ಹಾಗೆ ಪೆಟಿ ಕ್ಯಾಶಾಗಿ 19,100 ರೂಪಾಯಿ ಇದೆ.
ಅದರಲ್ಲಿ ಮುಂದಿನ ಲೆಕ್ಕಪತ್ರಗಳ ಕಂಪ್ಲೀಟ್ ಡೀಟೇಲ್ಸು ನಮ್ಮ ಎ ಜಿ ಎಮ್ ಆದ ನಂತರ ತಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಹಾಗಾಗಿ ಇಷ್ಟು ಒಂದು ಸಂಕ್ಷಿಪ್ತ ವರದಿ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಇರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಶೀಟು ಆ್ಯಕ್ಚುಲಿ ಅದೇನಾಗಿದೆ ಅಂದರೆ ಬ್ಯಾಲೆನ್ಸ್ ಶೀಟನ್ನು ಕಂಪ್ಲೀಟು ರೆಡಿ ಮಾಡಿ ಇಟ್ಟಿದ್ದೀವಿ. ಯಾರಾದರೂ ಅದನ್ನೇ ಮೊದಲೇ ಫಸ್ಟು ನಿಮಗೆ ಅದನ್ನೇ ಹೇಳಿದ್ದು, ಏನಾದರೂ ನಿಮಗೆ ಅದ್ರ ಬಗ್ಗೆ ಸಂಶಯ ಅಥವಾ ಡೌಟ್ ಇದ್ದರೆ ನಮ್ಮ ಟ್ರಸ್ಟ್ ಆಫೀಸಿಗೆ ಬಂದರೆ ಎನಿ ಟೈಮ್ ಅದು ಓಪನ್ ಇರುತ್ತೆ, ನೋಡ್ಕೋಬೋದು. ಯಾಕೆಂದರೆ ಅದು ಓಪನ್ ಮೀಟಿಂಗಲ್ಲಿ ಅದು ಎಲ್ರಿಗೂ ಹಂಚ್ಲಿಕ್ಕಾಗಲ್ಲ. ನಿಮ್ಗೇನಾದರೂ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಡೌಟ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ನಾವು ಇವಾಗಲೂ ರೆಡಿ ಇದೆ. ಹ್ಞೂ ಹ್ಞೂ ಅಲ್ಲ, ಕೋಆಪರೇಟಿವ್ಸ್ ಬೈಲಾಪುರ ಬೇರೆ, ಟ್ರಸ್ಟ್ ಬೈಲಾ ಬೇರೆ ಸರ್. ಕರೆಕ್ಟ್, ಓಕೆ, ಖಂಡಿತ ಖಂಡಿತ ಮಾಡೋಣ ಸರ್. ಅದು ಈಗ ಹೇಳಿ, ಇಲ್ಲ, ಆ ಬೈಲಾ ಅಮೆಂಡ್ಮೆಂಟ್ಗೆ ಓನ್ಲಿ ಟ್ರಸ್ಟ್ ಬೋರ್ಡ್ ಕನ್ಸೆಂಟ್ ಮಾತ್ರ ಬೇಕಾಗುತ್ತೆ, ಯಾವುದೇ ಮೆಂಬರ್ಸ್ನ ಅನುಮತಿ ಅದಕ್ಕೆ ಬೇಕಾಗಿಲ್ಲ. ಬೇಕಾಗಿಲ್ಲ, ಹೌದು, ಇದು ಓನ್ಲಿ ನಿಮ್ಮ ಟ್ರಸ್ಟ್ ಎ ಜಿ ಎಮ್ ಅಲ್ಲಿ ಏನಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂದರೆ ಎಲ್ರಿಗೂ ಅದನ್ನು ಇನ್ಫಾರ್ಮೇಷನ್ ಇರಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ, ಇನ್ನೇನಿಲ್ಲ. ಸ್ನೇಹಿತರೆ, ನಿಮಗೇನು ತಾವು ಕ್ವಶನ್ ಏನು ಮುಂದಿಟ್ರಿ ಹೇಳಿ ಸರ್. ಹ್ಞೂ, 27 ಜನ ಏನು ಮಾಡಿದ್ದಾರೆ ಹೇಳಿ ಸರ್. ಹೋಗಲಿ, 11 ಜನ, 27 ಜನಕ್ಕೆ ಆಗಲಿಲ್ಲ ಅನ್ನೋ ದೃಷ್ಟಿಯಿಂದ ಈಗ 11 ಜನಕ್ಕೆ ರಿಸ್ಟ್ರಿಕ್ಟ್ ಮಾಡೋಣ. ಅಲ್ಲ ಸರ್, ಇಲ್ಲಿ ಆ್ಯಕ್ಟಿವ್ ಇನ್ಆಕ್ಟಿವ್ ಅನ್ನೋ ಪ್ರಶ್ನೆ ನಾವು ಅವ್ರನ್ನ ಒಂದು ಇದ್ರ ಮುಖಾಂತರ ಅಳಿಲಿಕ್ಕಾಗಲ್ಲ ಸರ್, ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಏನಾದರೂ ಒಂದು ಒಂದು ನಿಮಿಷ, ಮಾನದಂಡ ಇಟ್ಟುಕೊಂಡು ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಎ ಜಿ ಎಮ್ ಅಲ್ಲಿ ತಮ್ಮ ಮುಂದೆ ಇಟ್ಟಿರೋದು. 27 ಜನ ಏನು ನಮ್ಮ ಫೌಂಡರ್ ಟ್ರಸ್ಟೀಸ್ ಅಂತ ಏನು ನಾವು ಪ್ರಾರಂಭ ಮಾಡಿದ್ವಿ ಅದು 2 ವರ್ಷ ನಡೆಯಿತು. ಅದಾದ ನಂತರ ನಾವು ಯಾವುದೇ ಒಂದು ಟ್ರಸ್ಟ್ ಮೀಟಿಂಗಲ್ಲಿ ಟ್ರಸ್ಟೀಸ್ ಮೀಟಿಂಗ್ ಕರೆದಾಗ, 10 ರಿಂದ 15 ಜನ ಬರ್ತಾರೆ. ಈಗ ಏನಾಗುತ್ತೆ ಅಂದರೆ ಒಂದು ಟ್ರಸ್ಟ್ ಕೋರಮ್ ಅಂತ ಇರುತ್ತೆ, ಅದಕ್ಕೆ 50% ಎಬೋ ಇದ್ರೇ ನಾವು ಏನಾದರೂ ಒಂದು ಡಿಸಿಷನ್ ತೊಗೊಳಿಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಸುಮಾರು ಮೀಟಿಂಗ್ಗಳು ಪೋಸ್ಟ್ಪೋನ್ ಆಗ್ತಾ ಹೋಯಿತು. ಆ ಮೀಟಿಂಗ್ಗಳು ಪೋಸ್ಟ್ಪೋನ್ ಆದಾಗ ಸುಮ್ಮನೆ ಅನ್ನೆಸರಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಬರುತ್ತೆ, ಯಾವುದೇ ಒಂದು ಡಿಸಿಷನ್ ತೊಗೊಳಿಕ್ಕಾಗಲ್ಲ. ಯಾಕೆಂದರೆ 60% ನಮ್ಮ ಟ್ರಸ್ಟ್ ಅಟೆಂಡೆನ್ಸ್ ಇದ್ರೇ ಮಾತ್ರ ಅವತ್ತಿನ ಏನು ಡಿಸಿಷನ್ನ ಅದು ತೊಗೊಂಡು ಮುಂದುವರಿಕ್ಲಿಕ್ಕಾಗುತ್ತೆ. ಯಾಕೆಂದರೆ 27 ಜನ ಇದ್ದಾಗ ಒಂದು 10 ಜನ 5 ಜನ ಬಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಏಜೆಂಟ್ಸ್ ಅಂದಮೇಲೆ ಎಲ್ಲರೂ ಬ್ಯುಸಿ ಇರ್ತಾರೆ. ಇಲ್ಲಿ ಟ್ರಸ್ಟೀಸ್ ಅಂತ ಒಂದು ಪೋಸ್ಟ್ ತೊಗೊಂಡ್ಮೇಲೆ ಅದಕ್ಕೆ ಅಟ್ಲೀಸ್ಟ್ ಸಮಥಿಂಗ್ ಒಂದು ನ್ಯಾಯ ಒದಗಿಸೋಕೆ ಆಗಲಿಲ್ಲ ಅಂದಾಗ ಅವರು ಟ್ರಸ್ಟೀಸ ಕಂಟಿನ್ಯೂ ಆಗೋದ್ರಲ್ಲಿ ಎಷ್ಟು ನ್ಯಾಯಸಮ್ಮತ ಅನ್ನೋದು ನಮ್ಮ. ಇಲ್ಲ, ಕೇಳ್ತಾ ಇದೆ ಕ್ವಶನ್, ಕೇಳ್ತಾ ಇದೆ. ಏನು ಖಂಡಿತ ಅದನ್ನ ನಾವು ಗಣನೆಗೆ ತಗೊಂತೀವಿ. ಆಯ್ತು ನಾಗಭೂಷಣ್ ಅವ್ರೆ, ಅದು ಮಾತಾಡ, ತೊಂದರೆ ಇಲ್ಲ. ನಿಮ್ಮ ಅಭಿಪ್ರಾಯನ ನಾವು ಪ್ರೆಸಿಡೆಂಟ್ ನೋಟ್ ಮಾಡ್ಕೊಂಡಿದ್ದಾರೆ, ತಗೊಂಡಿದೀವಿ ಸರ್. ಏನೇಳಿ, ನಾವು ಬರೋರನ್ನ ನೀವು ಹೊರಗಡೆ ಹಾಕಿದ್ರಿ ಒಂದು ಬೈಲಾದಲ್ಲಿ 60 ವರ್ಷ ಆದ್ಮೇಲೆ ಇದು ಅಂತ,
ಮೂರು ವರ್ಷ ಆದ್ಮೇಲೆ ಅವ್ರು ಕಂಟಿನ್ಯೂ ಆಗಲ್ಲ ಅಂತ ಹಲವಾರು ಕಾರಣ ಕೊಟ್ಟು ನಮ್ಮನ್ನೆಲ್ಲ ಹೊರಗಡೆ ಇಟ್ಟಿದ್ದೀರಾ ಆಯ್ತಾ. ಈಗ ಹೇಳ್ತಿದ್ದೀರಾ ಅದನ್ನ ಜನ ಬಂದಿಲ್ಲ ಅಂತ. ಜನ ಸೆಲೆಕ್ಟ್ ಮಾಡಿದವ್ರು ಯಾರು? ಅವ್ರು ಯಾರು ಸರ್ ಬಂದಿಲ್ಲ, ಅವ್ರ ಮೇಲೆ ಆಕ್ಷನ್ ತಗೋಬೇಕು. ನೀವು ಜನರೇ ಕಡಿಮೆ ಮಾಡ್ತೀರಾ, ನೀವು ಜನರ ಕಡಿಮೆ ಮಾಡಕ್ ಸಾಧ್ಯ ಇಲ್ಲ. 27 27 ಜನ ಇರ್ಬೇಕು ಅಷ್ಟೇ. ಅನ್ನ ಜನಕ್ಕೆ ಹಿಂಗೆ ರೆಸ್ಪೆಕ್ಟ್ ಮಾಡ್ತೀರಾ ನೀವು? ಈಗ ರಿಟೈರ್ಮೆಂಟ್ ಅಂತ ಹೇಳ್ತಿದ್ದೀರಾ, ರಿಟೈರ್ಮೆಂಟ್ ಯಾರು ರಿಟೈರ್ಮೆಂಟ್ ಅಂತ ಕ್ವಶನ್ ಗೊತ್ತ ಕೊಡ್ಬೇಕು. 40 ಮೇಲೆ ರಿಟೈರ್ಡ್ ಅಂದ್ರೆ ಯಾರು ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ಇಲ್ಲ ಏನೋ ಬೋರ್ಡ್ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಅನೌನ್ಸ್ ಮಾಡಿದ್ದೀರಾ. ರಿಟೈರ್ಮೆಂಟ್ ಅಂದ್ರೆ ಏನು ಅದನ್ನ ಫಸ್ಟ್ ಹೇಳಿದ್ರೆ ನಾವು ಮುಂದಕ್ಕೆ. ಇನ್ನೊಂದು ಕ್ವಶನ್ ಇದೆ ಅದಾದ್ಮೇಲೆ ಸರ್ ಆನ್ಸರ್ ಮಾಡ್ತೀರಾ? ಪ್ರಕಾಶ್ ಅವರೇ, ಒಂದು ನಿಮಿಷ, ನಿಮ್ಮ ಕ್ವಶನ್ನ ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಶಾರ್ಟ್ಲಿ ಆನ್ಸರ್ ಮಾಡ್ತಾರೆ, ಕೂತ್ಕೊಳ್ಳಿ. ನಾಗಭೂಷಣ್ ಅವ್ರ ಅನಿಸಿಕೆನು ನೋಟ್ ಮಾಡ್ಕೊಂಡಿದೆ. ಹಾ ಸರ್ ಹೇಳಿ ಸರ್. ರಾಮಯ್ಯ ಹೇಳಿ ಸರ್. ಖಂಡಿತ ಹೌದು, ಖಂಡಿತ ಸರಿ ಸರ್. ನಿಮ್ಮ ಅನಿಸಿಕೆನೂ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಈಗ ನಾಗಭೂಷಣ್ ಅವರು, ರಾಮಲಿಂಗಯ್ಯ ಅವರು, ಪ್ರಕಾಶ್ ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅದಕ್ಕೆ 27 ಟ್ರಸ್ಟೀಸು ಇರಲಿ ಅಂತ ನಾಗಭೂಷಣ್ ಅವರು ಹೇಳ್ತಾ ಇದ್ದಾರೆ, ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ, ರಾಮಲಿಂಗಯ್ಯ ಅವರು ಇನ್ ಬಿಟ್ವೀನ್ 15-19 ಆ ಸಂಖ್ಯೆ ಇಟ್ಕೊಂಡು ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಟ್ಟಾರೆ ಅಭಿಪ್ರಾಯ ಏನಪ್ಪ ಅಂದರೆ, ಈಗಿರ್ತಕ್ಕಂಥ ಟ್ರಸ್ಟು ಏನು ಟ್ರಸ್ಟೀಸ್ ಇದ್ದಾರೆ ಟೋಟಲ್ ಅಬಾಲಿಶ್ ಮಾಡಿ ಹೊಸದಾಗಿ ಬೋರ್ಡ್ನ ರಚನೆ ಮಾಡೋ ಅಂಥದ್ದು ಅಂದ್ಬಿಟ್ಟು ಒಂದು ತೀರ್ಮಾನ ಆಗಿದೆ. ಅದು ಟ್ರಸ್ಟ್ ಬೈಲಾ ಅಮೆಂಡ್ಮೆಂಟ್ ಆದ ನಂತರ ಮತ್ತೊಂದು ಮೀಟಿಂಗ್ ಕರೆದು ದಯವಿಟ್ಟು ನಿಮ್ಮ ಎಲ್ಲರ ಅಭಿಪ್ರಾಯ ತಗೊಂಡು ಎಷ್ಟು ಜನಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನೋದು ಅದು ದಯವಿಟ್ಟು ಎಲ್ರಿಗೂ ಕಮ್ಯುನಿಕೇಟ್ ಮಾಡಿ ತೀರ್ಮಾನ ತಗೊಳ್ಳೋದು ಸರಿನಾ? ಸರ್ ಈಗ ಟೋಟಲ್ ಟ್ರಸ್ಟ್ ಬೋರ್ಡು ಅಬಾಲಿಶ್ ಆಗುತ್ತೆ ಇವತ್ತಿಂದ. ಹ್ಞೂ, ಇನ್ನು ಮುಂದೆ ಓನ್ಲಿ ಆಥರ್ಸ್, ಏನು ಆಥರ್ಸ್ ಅಂತ ಏನಿದ್ದಾರೆ 3 ಅಥವಾ 5 ಇದ್ದಾರೆ ಅವರು ಮಾತ್ರ ಟ್ರಸ್ಟಲ್ಲಿ ಈಗ ಕಂಟಿನ್ಯೂ ಆಗ್ತಾರೆ. ಈಗ ಅಮೆಂಡ್ಮೆಂಟ್ಗೆ ಏನಾಗುತ್ತೆ ಅಂದರೆ ಟ್ರಸ್ಟೀಸ್ ಅಂತ ಇವತ್ತಿಂದ ಯಾರೂ ಇರಲ್ಲ, ಹಾಗಾಗಿ ಹೊಸದಾಗಿ ಬೋರ್ಡ್ನ ರಚನೆ ಮಾಡೋ ಅಂಥದ್ದು ಅಂದ್ಬಿಟ್ಟು ಒಂದು ತೀರ್ಮಾನ. ಅದು ಆ್ಯಕ್ಚುಲಿ ಆ ಬೈಲಾ ಇನ್ನೂ ಅಡ್ವೊಕೇಟ್ ಹತ್ರ ಇದೆ, ಅದು ಬಂದ ನಂತರ ತಮ್ಮೆಲ್ಲರೂ ಗಮನಕ್ಕೆ ತಂದು ಎಷ್ಟು ಜನ ಬೇಕು ಅನ್ನೋದು ನಿಮ್ಮೆಲ್ಲರೂ ಸಮ್ಮತಿ ತೊಗೊಂಡೇ ಅದು ರಚನೆ ಮಾಡ್ತೀವಿ. ಯಾಕೆಂದರೆ ಇದೆಲ್ಲ ಓಪನ್ ಬುಕ್, ಇದು ಯಾವುದೊಂದು ಐಡೆಂಟಿಫಿಕ್ ಏನಿಲ್ಲ. ಇಲ್ಲಿ ಎಲ್ಲ ಸಮ್ಮತ ಅಂದರೆ ನಮ್ಮ ಒಂದು ನಿಮಿಷ ನಾನು ಪ್ರಕಾಶ್ ನಿಮ್ಗೊಂದು ಕ್ಲಾರಿಫೈ ಮಾಡ್ತೇನೆ. ಹಾಂ ಪ್ರಕಾಶ್, ನೀವು ಕೇಳಿದ ಆನ್ಸರ್ಗೆ ನಾವು ಫೌಂಡರ್ ಟ್ರಸ್ಟೀಸ್ ಅಂತ ಏನು ಮಾಡಿದ್ವಲ್ಲ 27 ಆ ಫೌಂಡರ್ ಟ್ರಸ್ಟೀಸು ಮತ್ತು ರೊಟೇಷನ್ ಪಾಲಿಸಿನಲ್ಲಿ ಯಾರ್ಯಾರು ಟ್ರಸ್ಟೀಸ್ ಆಗಿ ಬಂದರು ಅಷ್ಟೂ ಜನದು ಅಭಿಪ್ರಾಯ ತೊಗೊಂಡೇ ಮಾಡೋದು. ಯಾಕೆಂದರೆ ತಿರ್ಗಾ AGM ಮಾಡಲಿಕ್ಕೆ ಇನ್ನೂ 1 ಕಾಲಾವಕಾಶ ಇದೆ, ಅಲ್ಲಿವರೆಗೂ ನಾವು ವಿತೌಟ್ ಟ್ರಸ್ಟೀಸು ಫಂಕ್ಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಂ ಅದನ್ನೇ ನಾನು ಹೇಳ್ತಾ ಇರೋದು ಸರ್, ನೋಟ್ ಮಾಡ್ಕೊಳ್ಳಿ ಸರ್, ನೋಟ್ ಮಾಡ್ಕೊಳ್ಳಿ. ಈಗ ಏನಾಗಿದೆ, ಇದುವರೆಗೂ ಟ್ರಸ್ಟೀಸ್ ಆಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಲ್ಲರನ್ನೂ ಮತ್ತೊಂದು ಮೀಟಿಂಗ್ ಕರೆದು ಅವರ ಎಲ್ಲರ ಒಟ್ಟಾರೆ ಅಭಿಪ್ರಾಯನ ತಗೊಂಡು ನಾವು ಹೊಸದಾಗಿ ಟ್ರಸ್ಟ್ ಬೋರ್ಡ್ ರಚನೆ ಮಾಡ್ತೀವಿ. ಆಯ್ತಾ ಸರ್? ಈಗ ಕಾರ್ಯಕ್ರಮದ ಮುಂದಿನ ಅಂಕಣಕ್ಕೆ ಹೋಗೋಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಹೇಳಿ ಸರ್.